ನೋಡಿ, ಬೆಳಗ್ಗೆ 6 ಗಂಟೆಗೆ ಎದ್ದೆ. ಎದ್ದು ನಮ್ದು ಏನು ನಿತ್ಯ ಕಾರ್ಯಕ್ರಮ ಇದೆ ಸ್ವಲ್ಪ ಮುಗಿಸ್ಕೊಂಡು ಈಗ ಬಾಗಿಲಿಗೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು. ನಮ್ಮನೆ ಹತ್ರ ಒಂದು ಸಂಪಿಗೆ ಮರ ಇದೆ, ಎಲೆ ಎಲ್ಲ ಉದುರೋ ಕಾಲ ಅಲ್ವಾ, ಇವಾಗ ತುಂಬ ಎಲೆ ಉದುರಿರುತ್ತೆ, ಅದು ಗುಡಿಸೋದೇ ತುಂಬ ಹೊತ್ತಾಗುತ್ತೆ. ಆಗ್ಬಿಟ್ಟು ನಾನು ಫ್ಯಾನ್ ಹಾಕ್ಕೊಳ್ಳಲ್ಲ, ಏನೂ ಇಲ್ಲ. ಮೂಗು ಕಟ್ಟಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರುತ್ತೆ. ನಿತ್ಯದ ಕೆಲಸ ಏನಿದೆ ಅದನ್ನೊಂದು ಸ್ವಲ್ಪ ತೋರಿಸೋಣ ಅಂತೇಳಿ ಮಾಡಿದ್ದೀನಿ. ಕುಸ್ಲಕ್ಕಿ ನೆನೆಸಿದ್ದೆ ಉಂಡೆ ಮಾಡೋದಕ್ಕೆ ಅಂತೇಳಿ, ರಾತ್ರಿನೇ ನೆನೆ ಹಾಕ್ಬೇಕು ಅದಕ್ಕೆ. ಬಾರ್ಲಿ ಗಂಜಿ ಇತ್ತು ನೆನೆ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೆ. ಎರಡೇ ಎರಡು ಪಾತ್ರೆ ಇತ್ತು, ಲೈವ್ ಮಾಡಿದ್ನಲ್ಲ ಹಾಗೆ ಮಲಗ್ಬಿಟ್ಟೆ, ತೊಳಿಲಿಲ್ಲ. ನೀರು ಬಿಟ್ಟಿದ್ದೀನಿ, ನೀರು ಬಿಟ್ಟಿದ್ದೀನಿ ಬಾಗ್ಲಿಗೆ ನೀರು ಹಾಕೋದಕ್ಕೆ. ಎಷ್ಟು ಎಲೆ ಬಿದ್ದಿರುತ್ತೆ ಹಾಲಿನ ಬೆಳಗ್ಗೆ, ಯಾರು ಇನ್ನೂ ಅಷ್ಟು ಎತ್ತಿಲ್ಲ ನೋಡಿ. ಇಲ್ಲಿ ಹಾಲೋರು ನಂದಿನಿ ಹಾರಿನ ಬೂತ್ ಇದೆ ಅಲ್ಲಿ, ಮನೆ ಹತ್ರನೇ ಇಟ್ಕೊಂಡಿದ್ದಾರೆ. ಕಸ ಗುಡಿಸೋರ ಹತ್ರ ಈ ಥರದೊಂದು ಪರ್ಕೆ ತೊಗೊಂಡಿರ್ತೀನಿ ನಾನು, ಅವಾಗ 150 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ದೊಡ್ಡ ಬಕೆಟ್ ನೀರು ಎತ್ತಕ್ಕಾಗಲ್ಲ, ಸಣ್ಣ ಸಣ್ಣ ಬಕೆಟಲ್ಲಿ ಆಯ್ತಾ ಕಾಫಿ. ಬೆಳಿಗ್ಗೆ ಎದ್ದಾಗ ನನಗೆ ಕಾಫಿ ಅಭ್ಯಾಸ ಇಲ್ಲ, ಕಾಫಿ ಅಂತಾರೆ ಆಯಿತು ಅನ್ನೋದು, ಕಾಫಿ ಆಯ್ತಾ ಅಂತಾರೆ ಆಯಿತು ಅನ್ನೋದು. ನೋಡಿ, ಒಂದೆರಡು ಮಣಿ ಪ್ಲ್ಯಾಂಟು ಮತ್ತು ದೊಡ್ಡ ಪತ್ರೆದ್ದು ಗಿಡ ಇದೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕೋದು. ಇಲ್ಲೇನು ಮಾಡ್ತಾರೆ, ಮಕ್ಕಳೆಲ್ಲ ಕಿತ್ತಾಕ್ತಾರೆ, ಮಕ್ಕಳೆಲ್ಲ ಕಿತ್ತಾಕ್ತಾರೆ ಬಿಡಲ್ಲ, ಆದರೂ ನೀರು ಹಾಕೋದು ಹಾಕೋದು. ರೋಡ್ ಸೈಡ್ ಮನೆ ಅಲ್ವಾ, ತುಂಬ ಧೂಳು, ಎಷ್ಟು ಏನು ಮಾಡಿದ್ರು ಇದಾಗುತ್ತೆ ನೀರು. ಇವಾಗ ನಾನು ಜಾಸ್ತಿ ಖರ್ಚು ಮಾಡ್ತಾ ಇಲ್ಲ, ನೀರು ಜಾಸ್ತಿ ಖರ್ಚು ಮಾಡಬಾರ್ದು ಪಾಪ, ಯಾರಿಗೂ ನೀರಿಲ್ಲ ಅಂತೇಳಿ ಮಾಡ್ತಿಲ್ಲ. ಚೆನ್ನಾಗಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ, ಬರ್ತಾರೆ ಇವತ್ತು. ಓ ಚೆನ್ನಾಗಿದ್ದಾರೆ.
ಸಣ್ಣದಾಗಿ ಅದು ರಂಗೋಲಿ ಪುಡಿ ತುಂಬ ನೈಸ್ ಇದೆ ಹಾಗಾಗಿ ಅದು ಸರಿ ಬರಲ್ಲ ಬೇರೆ ರಂಗೋಲಿ ಪುಡಿ ತಗೊಳ್ಬೇಕು ಸೈಡು ಮನೆ ಇರೋದ್ರಿಂದ ಎಷ್ಟು ಒಸಿದ್ರು ಧೂಳು ಇಲ್ಲ ನನ್ನ ಮನೆ ಒರೆಸ್ಕೊಬೇಕಾದ್ರೆ ಸ್ವಲ್ಪ ಈ ಬಾಗಿಲು ಎಲ್ಲ ಒಂಚೂರು ಮೇಲ್ಮೇಲೆ ಒರೆಸ್ಕೊಂಡೆ ಒರೆಸ್ಕೊಳ್ಳೋದು ಮತ್ತೆ ನನಗೆ ಮಾಪೋ ಏನೋ ಅದನ್ನು ಒರೆಸಕ್ಕೆ ಬರಲ್ಲ ಏನು ಒರೆಸಿದ್ರು ಮಂಡಿ ಊದ್ಕೊಂಡು ಒರೆಸಿದ್ರೇ ನನಗೆ ಸಮಾಧಾನ ಅಂತೆ ಹಿಡಿಯೋಕ್ಕೆ ಬರಲ್ಲ ನನಗೆ ಎಷ್ಟೇ ದೊಡ್ಡ ಮನೆ ಆದ್ರೂ ನಾನು ಕೈಯಲ್ಲೇ ಒರೆಸ್ಕೊಳ್ಬೇಕು ಇನ್ನು ಬಗ್ಗೆನೇ ಒರೆಸ್ಬೇಕು ನನಗೆ ಎಷ್ಟು ಧೂಳು ಬರುತ್ತೆ ಅಂದರೆ ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಧೂಳು ದಿನ ದಿನ ಮನೆ ಒರೆಸಿದ್ರು ಹೀಗೆ ಬೆಳಗ್ಗೆ ಎದ್ದು ಹೆಣ್ಮಕ್ಳಿಗೆ ಮಾಮೂಲಿ ಕೆಲಸ ಅಲ್ವಾ ಫ್ರೀಝರಲ್ಲಿ ತೆಂಗಿನಕಾಯಿ ಇಟ್ಟಿರ್ತೀನಿ ಅದು ಗಟ್ಟಿಯಾಗಿ ಹೋಗಿರುತ್ತೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಅದೊಂದು ತೆಗೆದಿಟ್ಕೊಂಬಿಡ್ತೀನಿ ಪಾತ್ರೆ ತೊಳೆಯೋಕ್ಕೆ ನೋಡಿ ಪಾತ್ರೆ ತೊಳೆದು ಇಟ್ಕೊಳ್ಳೋಕ್ಕೆ ಬೇಸನ್ ಇದೆ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗಲ್ಲ ಅಂಥೇಳಿ ಈಗ ಒಂದು ಬಟ್ಟೆ ಹಾಕ್ಕೊಳ್ತೀನಿ ನೋಡಿ ಈ ಥರ ಒಂದು ಬಟ್ಟೆ ಹಾಕ್ಕೊಳ್ತೀನಿ ಆಮೇಲೆ ಇಲ್ಲಿ ಸ್ವಲ್ಪ ನೀರು ಹೋಗುತ್ತೆ ಅಂಥೇಳಿ ಈ ಒರೆಸೋ ಬಟ್ಟೆ ಇರುತ್ತೆ ಅದನ್ನ ಇಲ್ಲಿ ಹಾಕ್ಕೊಂಡು ಪಾತ್ರೆ ತೊಳ್ಕೊಳ್ಳೋಕ್ಕೆ ನಾರನ್ನ ಬಟ್ಟೆ ಕ್ಲಿಪ್ಪಲ್ಲಿ ಹಾಕಿ ಹೀಗೆ ಇಟ್ಕೊಂಡಿರ್ತೀನಿ ನೀರು ಸೋರಿರುತ್ತೆ ಸ್ಮೆಲ್ ಬರಲ್ಲ ಇಲ್ದಿದ್ರೆ ಕೆಟ್ಟ ಸ್ಮೆಲ್ ಬರುತ್ತಲ್ವಾ ಅದಕ್ಕೋಸ್ಕರ ರಾತ್ರಿನೇ ತೊಳೆದಿರ್ತೀನಿ ನಿನ್ನೆ ಲೈವ್ ಮಾಡಿ ಇದೊಂದು ಬ್ರಷ್ ಇಟ್ಕೊಂಡಿರ್ತೀನಿ ಈ ಕುಕ್ಕರ್ ಮುಚ್ಚಲ ಅದೆಲ್ಲ ತೊಳೆಯೋದಕ್ಕೆ ಕುಕ್ಕರ್ ಹತ್ರ ನಮಗೆ ವಿಜಲ್ ಹತ್ರ ಎಲ್ಲ ಅದು ಅವಾಗವಾಗ ತೊಳಿಬೇಕು ಕುಕ್ಕರ್ ಮುಚ್ಚಲ ವಿಜಲ್ ಹತ್ರ ಎಲ್ಲ ನೆನೆ ಪನ್ನೀರ್ ಕರಿ ಮಾಡ್ಕೊಂಡಿದ್ದೆ ಪನ್ನೀರ್ ಫ್ರೈ ಅದರದ್ದು ಪಾತ್ರೆ ತೊಳೆದಿರಲಿಲ್ಲ
ಇನ್ನ ತೊಳೆಯಲ್ಲ, ಹಾಗೆ ಇಟ್ಟಿರ್ತೀನಿ. ಇದು ಹೋಗ್ತಾ ಇರೋಂಥದಕ್ಕೆ ಇಲ್ಲೊಂದು ಕಬ್ಬಿಣದ ನಾರು ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದನ್ನು ಇಲ್ಲಿ ಮೇಲೆ ಸಿಕ್ಸಿರ್ತೀನಿ. ಚಿಕ್ಕು ಸಿಂಕು ಚಿಕ್ಕದಲ್ವಾ, ಹಾಗಾಗಿ ಆವಾಗವಾಗ ಬಿದ್ದಿದ್ದ ಪಾತ್ರೆ ಆಗಾಗ್ಗೆ ತೊಳೆದು ಬಿಡ್ತೀವಿ. ಈ ಬಟ್ಟೆ ಮೇಲೆ ಇಟ್ಕೊಂಡ್ರೆ ನೀರು ಸೋರಿರುತ್ತೆ, ನಮಗೆ ಎತ್ತಿಟ್ಕೊಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಬಟ್ಟೆ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಸೋಪ್ ಇತ್ತಲ್ಲ, ಅದನ್ನ ನನ್ನ ಪಾತ್ರೆ ತೊಳೆದಾಗ ಎಲ್ಲ ಸಿಂಕ್ನ ತೊಳಿತೀನಿ. ಸಿಂಕ್ ಸೈಡು ಯಾವಾಗಲೂ ಯಾವಾಗಲೂ ಅದರಲ್ಲೇ ಸೋಪ್ ಇರುತ್ತೆ, ನಾವು ಎಕ್ಸ್ಟ್ರಾ ಸೋಪ್ ಹಾಕ್ಕೊಳ್ಳೋಂಥದ್ದು ಏನು ಬೇಡ ಅಲ್ವಾ. ತಿರ್ಗಾ ಅದನ್ನ ಇದರಲ್ಲಿ ಹಾಕಿಟ್ಬಿಡ್ತೀನಿ. ಇನ್ನು ಪಾತ್ರೆ ತೊಳೆಯೋವರೆಗೂ ಅದು ನೀರು ಸೋರಿರುತ್ತೆ. ಸಿಂಕು ಕ್ಲೀನಾಯಿತು, ಪಾತ್ರೆನೂ ಕ್ಲೀನಾಯಿತು. ಇವಾಗ ಇದರಲ್ಲಿ ಒರೆಸ್ಕೊಳ್ತೀನಿ. ಎಲ್ಲರೂ ಮಾಡೋ ಕೆಲಸನೇ, ನನ್ನದೇನು ಜಾಸ್ತಿ ಅಲ್ಲ. ಎಲ್ಲ ಕೇಳ್ತಿರ್ತಾರೆ ನಿಮಗೆ ಮೂರು ಚಾನಲ್ಲು ಮನೆಯಲ್ಲಿ ಬಾಣ್ತಿ ಮಗು ಹೇಗೆ ಮಾಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿರೋದು ನೋಡಿ. ಪಾತ್ರೆನ ಹೀಗೆ ಇಟ್ಕೊಂಡ್ರೆ ಸ್ವಲ್ಪ ನೀರು ಸೋರಿರುತ್ತೆ, ಆಮೇಲೆ ಎತ್ತಿಟ್ಕೊಳ್ಬೋದು. ಒರೆಸಿ ಇಡ್ತಾರೆ, ನಾನು ಒರೆಸಿ ಇಡಲ್ಲ, ಹಾಗೆ ಇಡ್ತೀನಿ. ರಾತ್ರಿ ಒಂದು ಕುಸಲಕ್ಕಿ ನೆನೆಸಿದ್ದೆ ನೋಡಿ, ಕಡುಬು ಮಾಡೋದಕ್ಕೆ ಕುಸಲಕ್ಕಿ ನೆನೆಸಿದ್ದೆ, ನೆಂದಿದೆ ಕುಸಲಕ್ಕಿ. ತೆಂಗಿನಕಾಯಿ ತುರಿ ಸ್ವಲ್ಪ ತಣ್ಣಗಾಗಲಿ, ಅಷ್ಟೊತ್ತಿಗೆ ನಂದು ಸ್ನಾನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನೋಡಿ. ನಂದೆಲ್ಲ ಸ್ನಾನ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 7:10 ಇದೆ. ಇವಾಗ ತಿಂಡಿಗೆ ರೆಡಿ ಮಾಡೋದು. ವಾಗ್ಮಿ ಇದ್ದಿದ್ದರೆ ಸ್ಕೂಲಿಗೆ ಕಳಿಸ್ಬೇಕಿತ್ತು ಮೊಮ್ಮಗಳನ್ನ, ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಅವ್ರ ಪಪ್ಪ ಮನೇಲಿದ್ದಾಳೆ. ನಾನಿವಾಗ ತಿಂಡಿಗೆ ರೆಡಿ ಮಾಡಿಟ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ದೆ. ತಿಂಡಿಗೆ ರೆಡಿ ಮಾಡಿಟ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ದೆ. ಇವಾಗ ವಾಕಿಂಗು ಹೋಗ್ತಿಲ್ಲ, ಶುರು ಮಾಡಬೇಕು. ರಾತ್ರಿ ಒರೆಸಿಟ್ಟಿರ್ತೀನಿ, ಆದರೂ ಒಂದ್ಸರಿ ಸ್ಟೌವ್ನ ಒರೆಸ್ತೀನಿ. ಸ್ಟೌವ್ ತೊಗೊಂಡು 15 ಆಯಿತು ಆಟೋಮೆಟಿಕ್ಕು, ಒಂದು ಚೂರು ಹಾಳಾಗಿಲ್ಲ. ಇದೊಂದು ಒಂದೊಂದ್ಸರಿ ಮತ್ತಿತ್ತು ಆನ್ ಆಗುತ್ತೆ, ಇದ್ದಿದ್ರೆ ಇಲ್ಲ ಲೈಟ್ರಲ್ಲಿ ಅಂಟಿಸ್ಬೇಕು. 15 ಆಯಿತು ನೋಡಿ ತೊಗೊಂಡು, 9 ತೊಗೊಂಡಿದ್ದು ನಾನು 2009. ರಾತ್ರಿ ಎಲ್ಲ ಒರೆಸಿಟ್ಟಿರ್ತೀನಿ, ಆದರೂ ಬೆಳಿಗ್ಗೆ ಎತ್ತಿ ನಾವು ಸ್ಟವ್ ಅನ್ಸೋ ಮುಂಚೆ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ನೋಡಿ ಎಷ್ಟು ಹೊಸಾದಿದ್ದಂಗಿದೆ ನೋಡಿ ಸ್ಟವ್. ಈಗ ತಿಂಡಿ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಕೋಲ್ಡ್ ಥರ ಆಗಿರುತ್ತೆ. ರಾಗಿ ಏನಾದರೂ ಒಂದು ಬೆಳಗ್ಗೆ ಎತ್ತಿ ಏನಾದರೂ ಒಂದು ಜ್ಯೂಸ್ ಕುಡಿತೀನಿ ನಾನು, ಗ್ರೀನ್ ಟೀ ಜ್ಯೂಸು ನೋಡಿ. ಒಂದು 4 ಬಾದಾಮಿ, 6 ಬಾದಾಮಿ ನೆನೆಸ್ಕೊಂಡಿದ್ದೀನಿ, ಒಂದು 5 ಪಿಸ್ತಾ ನೆನೆಸ್ಕೊಂಡಿದ್ದೀನಿ. ರಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ, ತಂಪಲ್ವ ನೋಡಿ. ರಾಗಿ ನೆನೆಸ್ಕೊಂಡಿದ್ದೆ ರಾತ್ರಿನೇ. ಇದರದ್ದು ಜ್ಯೂಸ್ ಮಾಡೋಣ, ತಿಂಡಿ ಮಾಡೋಣ. ಸ್ನಾನ ಆಗಿದ್ದ ಕೂಡಲೇ ಮುಖಕ್ಕೆ ಒಂದು ಅಲುವಿರ ಜೆಲ್ ಹಚ್ಕೊಂಬಿಡ್ತೀನಿ, ಹೊರಗಡೆ ಎಲ್ಲೂ ಹೋಗಲ್ವಲ್ಲ ಅಂತೇಳಿ. ಇದು ತೊಗೊಂಡು 32 ಆಯ್ತು ಈ ಪಾತ್ರೆ. ಆವಾಗ 30 ಕೊಟ್ಟು ತೊಗೊಂಡಿದ್ದು ನಾನು. ಇದೊಂದ್ಸರಿ ಗೊತ್ತಿಲ್ಲದೆ ಸೀದೋಗಿದೆ, ಉಜ್ಜೋಕ್ಕೋದ್ರೆ ಎಲ್ಲಿ ತೂತಾಗೋಗುತ್ತೇನೋ ಅಂತೇಳಿ ಉಜ್ತಾ ಇಲ್ಲ ನೋಡಿ. ಇದು 9 ಇಡ್ಲಿ ಆಗುತ್ತೆ, ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇಡ್ಲಿ ಕುಕ್ಕರ್ಗಳು ಒಂದು 4-5 ಡಿಸೈನ್ ಇದೆ, ತಟ್ಟೆ ಇಡ್ಲಿ, ಚಿಪ್ಲಿ ಇಡ್ಲಿ ಅಂತೇಳಿ ನೋಡಿ. ರಾತ್ರಿ ನಾವು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಕುಸಲಕ್ಕಿ, ಇದು ಮಂಗಳೂರು ಕಡೆದ್ದು ಕುಸಲಕ್ಕಿ. ಇದು
ಇವಾಗೆಲ್ಲ ಸ್ಟೋರಲ್ಲೂ ಸಿಗುತ್ತೆ. ನಾನು ತೋರಿಸೋ ತಿಂಡಿ ಬೇರೆದ್ರಲ್ಲಿ ಅಕ್ಕಿಲಿ ಚೆನ್ನಾಗಿ ಬರಲ್ಲ, ಈ ಅಕ್ಕಿ ಆದರೆ ಚೆನ್ನಾಗಿ ಬರುತ್ತೆ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು, ಅಂದರೆ ರವರವೆ ಥರ ರುಬ್ಕೊಬೇಕು. ಎರಡು ಒಂದು ಸರಿ ಆಗಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬೇಯಕ್ಕಿಟ್ಬಿಟ್ಟು ನಾನು ಜ್ಯೂಸ್ ಮಾಡ್ಕೊಳ್ತೀನಿ, ರಾಗಿ ಜ್ಯೂಸ್. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನುಚ್ಚ ಥರ ಆಗಬೇಕಿದು, ತುಂಬ ನೈಸ್ ಆಗಬಾರ್ದು. ಈ ಥರ ಆದರೆ ಸಾಕು, ತುಂಬ ನೈಸ್ ಆದರೆ ಚೆನ್ನಾಗಿರಲ್ಲ. ಇದು ಎರಡು ಸರಿ ಇದೆಯಲ್ವಾ, ಹಾಗಾಗಿ ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ, ಆಮೇಲೂ ಹಾಕ್ಕೊಳ್ಬೇಕು, ರುಬ್ಬಕ್ಕೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಕಾಯಿ ತುರಿ. ನಾನೊಂದು ಮೂರು ಕಾಯಿನ ತುರಿದು ಫೀಝರಲ್ಲಿ ಇಟ್ಕೊಂಬಿಟ್ಟಿರ್ತೀನಿ, ಬೇಗ ಆಗುತ್ತೆ ಅಂಥೇಳಿ. ಒಂದೆರಡು ಸ್ಪೂನ್ ಅಷ್ಟೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಕಿದ ಅಕ್ಕಿ ಹಾಕ್ಕೊಂಬಿಡೋಣ ಈಗ. ಇದಾಗಿದೆ, ಇದು ತುಂಬ ತರ್ತರಿ ಇದ್ರೇ ಒಳ್ಳೇದಿದು. ನೋಡಿ, ಅದು ರುಬ್ಕೊಂಡಿದ್ದಾಯ್ತು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಕಾಯಿಲಿ ಒಂದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಣಗಿದ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಕರಿಬೇವು ಒಗ್ಗರಣೆಗೆ. ಚಟ್ನಿ ಮಾಡ್ಕೊಳ್ಳೋಕೆ ಅದಕ್ಕೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಕೊಂಡಿಲ್ಲ. ಒಂದು ಚಿಕ್ಕದೊಂದು, ಒಂದು ದೊಡ್ಡದೊಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ನಾಲ್ಕು ಕರಿಬೇವಿನ ಹೆಸಲು, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹುಣಸೆಹಣ್ಣು ಪೇಸ್ಟು. ನಾನು ಹುಣಸೆಹಣ್ಣು ನೆನೆಸಿಕೊಂಡಿರ್ತೀನಿ, ಇವಾಗ ನೆನೆಸ್ಕೊಂಡಿಲ್ಲ, ಮರ್ತೋಯ್ತು. ಅದಕ್ಕೆ ಪೇಸ್ಟ್ ಇತ್ತಲ್ಲ, ಅದಕ್ಕೆ ಪೇಸ್ಟ್ ಹಾಕ್ತಾಯಿದ್ದೆ. ನೋಡಿ, ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ಅಲ್ವಾ, ಫ್ಯಾಟ್ ಇರಲ್ಲ, ಆಮೇಲೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆದ ಪರಿಮಳ, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಕೊಬ್ಬರಿ ಎಣ್ಣೆ. ನೋಡಿ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ನುವಾಗ ಇದರಲ್ಲೇ ಸ್ವಲ್ಪ ಕರಿಬೇವುದು ಒಗ್ಗರಣೆ ತೆಗೆದಿಟ್ಕೊಳ್ತೀನಿ ಚಟ್ನಿಗೆ. ಎರಡು ಕೆಲಸನೂ ಆಗೋಗುತ್ತಲ್ವ. ನೋಡಿ, ಈಗ ಇದನ್ನು ರುಬ್ಬಿಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಬಳಸಿ ಮಾಡೋದ್ರಿಂದ. ಇದು ಏನು ಜಾಸ್ತಿ ಹೊತ್ತಾಗಬೇಕಂತ ಏನಿಲ್ಲ, ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು. ನಾವು ಗಟ್ಟಿಗೆ ರುಬ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ನೀವು ಕಾಯಿ ತುರಿ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ನಾನು, ಇವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ನೋಡಿ, ನೋಡಿ ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ, ಇಲ್ಲ ಅಂದರೆ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀವು ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ತೀರ ಹಾಗೆ ನೀರಿಟ್ಟಿದ್ದೀನಿ. ಫಸ್ಟದ್ದು ತಟ್ಟೆ ಇಟ್ಟಿಲ್ಲ ನಾನು, ಎರಡನೇ ತಟ್ಟೆ ಇಟ್ಟಿದ್ದೀನಿ. ಈಗ ಇದನ್ನು ಉಂಡೆ ಕಟ್ಟಿ ಬೇಯಕ್ಕಿಡೋಣ. ನೋಡಿ, ಇದು ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋದು, ಅಂದರೆ ಸ್ವಲ್ಪ ನಮಗೆ ಉಂಡೆ ಕಟ್ಟು ಹದಕ್ಕೆ ಬರಲಿ ಅಂತೇಳಿ.
ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಳ್ಳಿ. ನಾನು ಅರ್ಧ ಪಾವು ನೆನೆಸಿದ್ದೆ, ಅರ್ಧ ಪಾವಲ್ಲೇ ಒಂದು 10-12 ಆಗುತ್ತೇನೋ. ತುಂಬ ಇಷ್ಟ ಇದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟ್ ಮಾಡಿ ಒಂದು ಮಸಾಲೆ ಮಾಡಿ ಅದೊಂಥರ ಮಾಡ್ತಾರೆ ನಮ್ಮ ಕಡೆ. ಬೆಳಗ್ಗೆ ಸಂಜೆ ಎರಡೊತ್ತು ಸಂಜೆ ಕಾಫಿಗೆ ಟೀ ಜಾಸ್ತಿ ಆ ಕಡೆ. ಟೀ ಕುಡಿಬೇಕಾದ್ರೆ ಬಾಯಿಗೇನಾದರೂ ತಿನ್ನಕ್ಕೆ ಬೇಕು, ಅದಕ್ಕೋಸ್ಕರ ಈ ಥರದ್ದು ಒಂದು 100-150 ಮಾಡ್ತಾರೋ ಏನೋ ಆ ಕಡೆ. ಆವಾಗ ನಾವು ಊರಲ್ಲಿರಬೇಕಾದ್ರೆ ಇದಿರಲಿಲ್ಲ, ಕರೆಂಟ್ ಇಲ್ಲ, ಒಳಕಲ್ಲಲ್ಲಿ ರುಬ್ತಾ ಇದ್ವು ನಾವು ಅಜ್ಜಿ ಮನೇಲಿದ್ದಾಗ. ಈಗೆಲ್ಲ ಕರೆಂಟು, ಮಿಕ್ಸಿ, ಗ್ರೈಂಡರ್ ಅಂತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿತು. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಸಣ್ಣ ಸಣ್ಣದು ಮಾಡಿಕೊಟ್ರೆ ಖುಷಿಯಿಂದ ಅವರೇ ಹಿಡ್ಕೊಂಡು ತಿಂತಾರೆ. ನಿಮಗೆ ಕೆಲಸ ಜಾಸ್ತಿ ಅಂತ ಅನ್ನಿಸ್ಬೋದು, ಆದರೆ ನೀವು ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವಾಗ ಏನು ಕೆಲಸನೂ ಇಲ್ಲ ಅನಿಸುತ್ತೆ ಆ ಈ ಟೇಸ್ಟ್ ಮುಂದೆ. ಹಾಗೆ ಸ್ವಲ್ಪ ಬಿದ್ದಿತ್ತು ಸಿಂಕಲ್ಲ, ಇವಾಗ ಬಳಸಿದ ಪಾತ್ರೆ ತೊಳ್ಕೊಂಬಿಟ್ರೆ ಆಗುತ್ತೆ. ಏನಂದ್ರೆ ಮಿಕ್ಸಿ ಜಾರ್ ಬೇಕಲ್ಲ ನಮ್ಗೆ, ಇವಾಗ ಮಿಕ್ಸಿ ಜಾರ್ಗೋಸ್ಕರ ನಾನು ಸ್ವಲ್ಪ ಲಿಕ್ವಿಡ್ ಹಾಕಿ ಸ್ವಲ್ಪ ನೀರು ಹಾಕಿ ಹಾಗೆ ಮಿಕ್ಸ್ ಮಾಡಿಟ್ಟು ಅದಕ್ಕಂತ ಒಂದು ಬೌಲ್ ಇಟ್ಕೊಳ್ಳೋಲ್ಲ. ಮನೆ ಸಣ್ಣದಲ್ವಾ, ಅದಕ್ಕೊಂದು ಬೌಲು, ಅದು ಇಡಕ್ಕೆ ಜಾಗ, ಅದಕ್ಕೋಸ್ಕರ ಅದಕ್ಕೇ ನೀರು ಇದು ಮಿಕ್ಸ್ ಮಾಡಿಟ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಇಷ್ಟು ಬೇಗ ಬೇಗ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ. ಚಟ್ನಿ ರುಬ್ಬೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹುಣ್ಸೆ ಹಣ್ಣು ಪೇಸ್ಟ್ ಹಾಕ್ಕೊಳ್ಳೋಣ, ಸಾಕು. ಈ ಥರದ್ದೆಲ್ಲ ಪೇಸ್ಟ್ ಇದ್ದರೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯ್ತುರಿ ಒಬ್ಬಳಿಗೆ ಅಲ್ವಾ, ಸ್ವಲ್ಪ ಉಪ್ಪು, ಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇಷ್ಟೆ. ಇನ್ನೇನು ಹಾಕೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ. ನಾವು ಆವಾಗಲೇ ಉಂಡೆಗೆ ಕಡ್ಬುಗೆ ಹಾಕೋಕ್ಕೆ ಒಗ್ಗರಣೆ ತೆಗೆದಿಟ್ಕೊಂಡಿದ್ವಲ್ಲ, ಒಗ್ಗರಣೆ ಹಾಕಿದ್ರೆ ಚಟ್ನಿಗೆ ಒಗ್ಗರಣೆನೂ ರೆಡಿ. ಚಟ್ನಿ ರೆಡಿ ಆಯಿತು, ಉಂಡೆ ರೆಡಿ ಆಗ್ತಿದೆ, ಒಂಚೂರು ಒರೆಸ್ಕೊಂಬಿಡೋಣ. 7:30 ನನ್ನ ತಿಂಡಿನೂ ರೆಡಿ ಆಯಿತು, ರಾಗಿ ಜ್ಯೂಸ್ ಕುಡ್ದಿದ್ದು ಆಯಿತು. 7:30 ಎಷ್ಟು ಬಿಸಿಲಿದೆ ಹೊರಗಡೆ ತೋರಿಸ್ತೀನಿ ನೋಡಿ ನಿಮಗೆ, ಎಷ್ಟು ಬಿಸಿಲು ಬಂದಿದೆ ನೋಡಿ. 7:30 ಕಸ ಗುಡಿಸೋ ಹೆಂಗಸು ಬಂದು ಕಸ ಗುಡ್ಸೋರು ಇವಾಗ ಗುಡಿಸ್ತಾ ಇದ್ದಾರೆ, ಎಷ್ಟು ಬಿಸಿಲು ಬಂದಿದೆ ನೋಡಿ. ಇದೊಂದು ಹೊಂಗೆ ಮರ ಇದೆ, ಎಷ್ಟು ಗಮ್ ಅಂತಿರುತ್ತೆ ಹೂವು. ಈಗ ಎಲೆ ಎಲ್ಲ ಉದುರಿ ಇದಾಯಿತು, ಚಿಗುರ್ತು, ಎಷ್ಟು ಗಮ್ ಅಂತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು. ದುಂಬಿಗಳು ಎಷ್ಟಿರುತ್ತೆ ಗೊತ್ತಾ ಅದರಲ್ಲಿ. ಎಲ್ಲ ವಾಕಿಂಗು ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ 9:30 ಟೈಮು, ತಿಂಡಿ ತಿನ್ನೋಣ. ಉಂಡೆ ಮಾಡಿಟ್ಟಿದ್ನಲ್ಲ, ಉಂಡೆನು ಚಟ್ನಿ. ತುಂಬ ಚೆನ್ನಾಗಿದೆ, ಒಂದ್ಸರಿ ಮಾಡಿ ನೋಡ್ತೀವಿ.
ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.